ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಪರಿಷ್ಕೃತ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಜುಲೈ 15 27 ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕ್ಷಯರೋಗ ಪತ್ತೆ ಹಾಗೂ ಚಿಕಿತ್ಸಾ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ರಾಮಕೃಷ್ಣ ರಾವ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷಯರೋಗವು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೀಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತೆ. ಕ್ಷಯ ರೋಗಿಯು ಕೆಮ್ಮಿದಾಗ ಅಥವಾ ಸೀನಿದಾಗ ಹೊರಬರೋ ತುಂತುರು ಹನಿಗಳಿಂದ ಈ ರೋಗಾಣುಗಳು ಗಾಳಿಯ ಮೂಲಕ ಆರೋಗ್ಯವಂತ ವ್ಯಕ್ತಿಯ ಶ್ವಾಸಕೋಶ ಸೇರಿ ಅವನಿಗೂ ಸೋಂಕು ಉಂಟಾಗುತ್ತೆ. ಕ್ಷಯರೋಗದ ಲಕ್ಷಣಗಳು ಹಾಗೂ ರೋಗ ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳು ಏನು, ಕ್ಷಯರೋಗದ ಪತ್ತೆ ಹಚ್ಚುವಿಕೆ ಹೇಗೆ, ಚಿಕಿತ್ಸಾ ವಿಧಾನಗಳು ಯಾವ ರೀತಿ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಸುಮಾರು ವರ್ಷಕ್ಕೆ 1600 ರಿಂದ 1700 ಪ್ರಕರಣಗಳು ದಾಖಲೆ ಆಗ್ತಾ ಇದೆ. ಈ ಪ್ರಮುಖವಾಗಿ ಇದು ಹರಡದ ಹಾಗೆ ಮತ್ತೆ ಜನರಿಗೆ ತಿಳುವಳಿಕೆ ನೀಡುವ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತರ ಮುಖಾಂತರ ಮಾಹಿತಿಯನ್ನು ಕೊಡುವಂತ ಕೆಲಸಗಳು ಆಗ್ತಾ ಇದ್ದರೂ ಕೂಡ ಜನರಿಗೆ ಈ ಲಕ್ಷಣಗಳು ಕಂಡು ಬಂದ ಕೂಡಲೇ ನಮ್ಮ ಪ್ರಯೋಗಶಾಲೆಗಳಿಗೆ ಬಂದು ಡಾಕ್ಟರ್ನ ಭೇಟಿ ಮಾಡಿ ಪರೀಕ್ಷೆಗಳು ಪಡಿಸಿ ಕ್ಷಯ ಅಂತಾದ್ರೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂತ ಒಂದು ಕೆಲಸ ಆಗ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಧ್ಯಮದ ಮುಖಾಂತರ ಅಥವಾ ಬೇರೆ ಬೇರೆ ಮೀಡಿಯಾದ ಮುಖಾಂತರ ಜನರನ್ನು ತಲುಪುವಂತ ಕೆಲಸ ಮಾಡಿ ಯಾರಿಗೆ ಈ ಲಕ್ಷಣಗಳಿದೆ ಅವರು ಪರೀಕ್ಷೆ ಮಾಡಿಸ್ತಾರೆ.